ದೇವನಹಳ್ಳಿ ತಾಲೂಕಿನ ಬಸವನಪುರ ಗ್ರಾಮದಲ್ಲಿ ರೈತ ಅಭಿಲಾಷ್ ಸುಮಾರು 7 ರಿಂದ 8 ಎಕರೆ ಪ್ರದೇಶದಲ್ಲಿ ಬ್ರೋಕಲಿ ಬೆಳೆಯನ್ನಿಟ್ಟು ಆದಾಯದ ನಿರೀಕ್ಷೆಯಲ್ಲಿದ್ದಾರ. ಈ ಬೆಳೆ ಮುಖ್ಯವಾಗಿ ಕಡಿಮೆ ಅವಧಿಯಲ್ಲಿ ಕೈ ಸೇರುತ್ತದೆ, ಜೊತೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯೂ ಸಹ ಇದೆ. ಬ್ರೋಕಲಿ ಕೋಸಿನಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ, ಬೀಟಾ ಕ್ಯಾರಟಿನ್, ವಿಟಮಿನ್ ಸಿ ಗುಣಗಳನ್ನು ಹೊಂದಿದ್ದು ಮನುಷ್ಯನ ರಕ್ತ ಸಂಚಾರ ಮತ್ತು ಹೃದಯಕ್ಕೆ ಉತ್ತಮವಾದ ತರಕಾರಿಯಾಗಿದೆ. ಬ್ರೋಕಲಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿರುವುದಲ್ಲದೆ ಆದಾಯದ ಮೂಲವೂ ಆಗಿರುವ ಬ್ರೋಕಲಿ ಬೆಳೆಯನ್ನು ಬೆಳೆಯಲು ರೈತರು ತೊಡಗಿಸಿಕೊಂಡಿದ್ದಾರೆ. 1 ಎಕರೆಗೆ ಬ್ರೋಕಲಿ ಬೆಳೆಯನ್ನಿಟ್ಟರೆ ಬರೋಬ್ಬರಿ 15 ರಿಂದ 20 ಟನ್ ಅಷ್ಟು ಬೆಳೆ ನಿರೀಕ್ಷಿಸಬಹುದಾಗಿದೆ. ಈ ಬೆಳೆಯನ್ನಿಡಲು 30 ಡಿಗ್ರಿಯಷ್ಟು ಉಷ್ಣಾಂಶ ಬೇಕಾಗುತ್ತದೆ. ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಈ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ. ಮಾರುಕಟ್ಟೆಯಲ್ಲಿ ಪ್ರತಿ 1 ಕೆಜಿಗೆ 300 ರೂಗಳಂತೆ ಮಾರಾಟ ಮಾಡಿದರೆ 1 ಎಕರೆಯಿಂದ 6 ಲಕ್ಷ ರೂಗಳವರೆಗೆ ನಿರೀಕ್ಷಿಸಬಹುದು. ಕೆಲವೊಂದು ಬಾರಿ ರೈತರಿಗೆ ಲಾಭವಾದರೂ ಮಧ್ಯವರ್ತಿಗಳಿಗೂ ಇದು ಲಾಭವನ್ನು ತಂದುಕೊಡುವ ಬೆಳೆಯಾಗಿದೆ ಎಂದು ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಹೇಳುತ್ತಾರೆ. ಇನ್ನು ರೈತ ಅಭಿಷೇಕ್ ಮಾತನಾಡಿ, ಬ್ರೋಕಲಿ ಬೆಳೆಯನ್ನು 7 ರಿಂದ 8 ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗ್ತಿದೆ. ಖರ್ಚು ವೆಚ್ಚಗಳು ಕಡಿಮೆ ಇದೆ. ಕೂಲಿ ಆಳುಗಳಿಗೆ 300 ರಿಂದ 400 ರು ದಿನಗೂಲಿ ಕೊಡಬೇಕು. ಕೀಟಗಳೇನೂ ಬೀಳುವುದಿಲ್ಲ. ದಿನದಲ್ಲಿ 2 ಬಾರಿ ನೀರು ಹಾಯಿಸಿದರೆ ಉತ್ತಮ ಇಳುವರಿಯನ್ನು ಬೆಳೆಯಬಹುದು. ಮಾರುಕಟ್ಟೆಯಲ್ಲೂ ಸಹ ಬೇಡಿಕೆ ಇದೆ. ಕೆಜಿಗೆ ಮಾರುಕಟ್ಟೆಯಲ್ಲಿ 20 ರು ಸಿಗಲಿದೆ. ಹೂಕೋಸಿಗಿಂತ ಇದು ಉತ್ತಮ ಬೆಳೆ. ವಿದೇಶಗಳಲ್ಲಿ ಹೆಚ್ಚಾಗಿ ಈ ಬೆಳೆ ಬೆಳೆಯುತ್ತಾರೆ. ಬೆಳೆದ ಬೆಳೆಯನ್ನು ಚೆನ್ನೈ ಮಾರುಕಟ್ಟೆಗೆ ಕಳುಹಿಸಿ ಕೊಡಲಾಗುತ್ತದೆ ಎಂದರು. 7-8 ಎಕರೆಗೆ ಹಾಕಿದ್ದೀರಿ ಬ್ರೋಕ್ಲಿ, ಖರ್ಚು ವೆಚ್ಚ ಎಲ್ಲ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಕಳೆ ಕೀಳೋದು ನಾಶಗಳೇ ಕೂಲಿ ಆಳಿಗೆ ಒಬ್ರಿಗೆ 350 ರೂಪಾಯಿ 400 ರೂಪಾಯಿ ಒಂದಿನಕ್ಕೆ. ಅದಕ್ಕೆ ನಾವೆಲ್ಲ ಫಲವತ್ತತೆ ಏನಿಲ್ಲ, ಲಾಗೋಡು ಒಂದೇ ನೀರು ಕಟ್ಟೋದು ಲಾಗೋಡು. ಜಾಸ್ತಿ ಕಳೆ ಕೀಟ ಅನ್ನೋದ್ರಲ್ಲ ಏನೂ ಬರಲ್ಲಣ್ಣ, ಆರಾಮಾಗಿ ಬೆಳೀಬೋದು ಬೆಳೆ. ಒಂದು ಮಾರ್ಕೆಟಲ್ಲಿ 28 ರೂಪಾಯಿ 25 ರೂಪಾಯಿ ಇದೆ ಕೆ ಜಿ. ಅಲ್ಲಿ ಹೋಗಿ ಇಲ್ಲಿಂದ ಇದು ಚೆನ್ನಾಗಿ ಹಾಕೊಂಡು ಹೋಗ್ತಾರೆ, ಅಲ್ಲಿಂದ ಅಲ್ಲಿಗೆ ನಮ್ಗೆ ಬಿಲ್ ಬರೋದಣ್ಣ. ಮಕ್ಕಳು ಹೆಲ್ತ್ ಫುಡ್ ಒಳ್ಳೇದಣ್ಣ, ಅದು ಹೂಕೋಸ್ಗಿಂತ ಇದು ಬೆಸ್ಟ್ ಅಣ್ಣ. ಈ ದೇಶ ವಿದೇಶಗಳಲ್ಲಿ ಬೇಜಾನು ಬೆಳೀತಾರಣ್ಣ, ಒಳ್ಳೆ ಬೆಲೆ ಇದೆ ಅಂತೆ ಅಣ್ಣ. ನಮ್ಗೆ ಈ ಥರ ಬರುತ್ತದೆ, ದಿವಸ ಇಲ್ಲ ಅಣ್ಣ, 3 ದಿವಸಕ್ಕೆ 1 ಗಿಡ ಕಟ್ಟರೆ ಸಾಕಣ್ಣ, ಜಾಸ್ತಿ ಏನಿಲ್ಲ. ದೇವನಹಳ್ಳಿ ಸಹಾಯಕ ತೋಟಗಾರಿಕಾ ಇಲಾಖಾ ಅಧಿಕಾರಿ ಪೂರ್ಣಿಮಾ ಮಾತನಾಡಿ, ದೇವನಹಳ್ಳಿ ತಾಲೂಕಿನಾದ್ಯಂತ 100 ಹೆಕ್ಟೇರ್ ಪ್ರದೇಶದಲ್ಲಿ ಬ್ರೋಕಲಿ ಬೆಳೆಯನ್ನು ರೈತರು ಬೆಳೆಯುತ್ತಿದ್ದಾರೆ. ತಾಲೂಕಿನ ಕೆ ಹೊಸೂರು, ರಾಮನಾಥಪುರ, ಚಪ್ಪರದಹಳ್ಳಿ, ಜಾಲಿಗೆ, ಬಸವನಪುರ, ಚನ್ನರಾಯಪಟ್ಟಣ ಹೋಬಳಿ ಗ್ರಾಮಗಳು ಸೇರಿದಂತೆ ಹಲವು ಕಡೆ ಬೆಳೆಯುತ್ತಾರೆ. ಗುಣಮಟ್ಟ ಇದ್ದರೆ ಕೆಜಿಗೆ ಸುಮಾರು 80 ರು ಮಾರಾಟವಾಗುತ್ತದೆ ಎಂದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇಲ್ಲಿಂದ ಬಂದು ತಗೊಂಡೋಗ್ತಾರೆ ಅವರು.